Lord Mama. ಏನು ಬರ ಕೇಳಿದ್ರಂತೆ? ಹೂಕನವಾ ಬೌವ? ಏನ್ ದೊಡ್ ಮಾಮ, ಕಾಲೇಜ್ ವಿಚಾರ ಏನಾರ ಮಾತಾಡಕ್ ಕರ್ಸಿದ್ರ? ಹೂಕನವ ಅದಕ್ಕೆ ಕರ್ಸ್ದೆ. ಏಳು, ಅಲ್ಲೇನು ಖ್ಯಾತಿ ತೆಗ್ದಿದ್ಯಾ? ಅಲ್ಲ, ನೀನು ಕಾಲೇಜಿಗೆ ಓದಕ್ ಹೋಯ್ತಾ ಇದೀಯೋ ಇಲ್ಲ ದೇಶೋದ್ಧಾರ ಪರೋಪಕಾರ ಅಂತ ಮಾಡಕ್ ಹೋಯ್ತಾ ಇದೀಯೋ? ನೋಡಿ ದೊಡ್ ಮಾಮ, ಓದಕ್ಕೇನು ತೊಂದರೆ ಆಗ್ದಂಗೆ ನ್ಯಾಯಕ್ಕೋಸ್ಕರ ಹೋರಾಡಿದ್ರೆ ಅದ್ ತಪ್ಪ ಮಾಮ? ನೋಡವ್ವ ಲಕ್ಷ್ಮವ್ವ, ನೀನು ಈಗ ತಾನೇ ಕಾಲೇಜ್ ಮೆಟ್ಲತ್ತ ಇರೋ ಕೂಸು. ನಿಂಗೆ ಹೋರಾಟ ಅಂದ್ರೇನು, ನ್ಯಾಯ ಅಂದ್ರೇನು, ಪರಿಸ್ಥಿತಿ ಅಂದ್ರೇನು ಏನವ ಗೊತ್ತೈತೆ? ಅಂಥದ್ರಾಗೆ ನಿನಗೆ ಯಾಕೆ ಬೇಕು ಬ್ಯಾಡ್ದರ ಉಸಾವ್ರಿ? ಸಂದಕ್ಕೆ ಓದ್ತಾ ಇದೆಯಾ, ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಿದೆಯಾ, ಕಾಲೇಜಲ್ಲಿ ಒಳ್ಳೆಯ ಹೆಸರು ಸಂಪಾದಿಸಿದೆಯಾ, ಅಷ್ಟು ಸಾಕು. ಈಟ್ರಲ್ಲೇ ಹೋದ್ರೆ ಮುಂದಕ್ಕೆ ಹಿಂಗೆ ಇರ್ತೀಯ. ಅದನ್ನು ಬಿಟ್ಟು ಹೋರಾಟ ಹಾರಾಟ ಅಂತ ಹೋದರೆ ನಾಳೆ ಪರೀಕ್ಷೆಯಲ್ಲಿ ಫೇಲಾಗಿ ಆದ ಬೀದಿಲಿ ವಾಲಾಡಬೇಕಾಯ್ತದೆ. ಯೋಚನೆ ಮಾಡಬೇಡಿ ದೊಡ್ಡ ಮಾಮ, ಊಟ ಎಷ್ಟು ತಿನ್ನಬೇಕು, ಉಪ್ಪಿನಕಾಯಿ ಎಷ್ಟು ತಿನ್ನಬೇಕು ಅನ್ನೋದನ್ನು ನಮ್ಮ ಅಕ್ಕ ನಂಗೆ ಹೇಳ್ಕೊಟ್ಟವ್ರೆ. ಓದಕ್ಕೆ ತೊಂದರೆ ಆಗದೆ ಇರೋ ಥರ ಹೋರಾಟ ಎಷ್ಟು ಮಾಡಬೇಕು ಅಂತಲೂ ನಾನು ತಿಳ್ಕೊಂಡಿದ್ದೀನಿ ಮಾಮ. ಲಕ್ಷ್ಮವ್ವ, ದೂರಾಂಕಾರ ಒಳ್ಳೇದಲ್ಲ. ದೂರಾಂಕಾರ ಮಾಡಿಕೊಂಡು ಇಲ್ಲಿ ಗಂಟ ಮೆರೆದವರು ಯಾರು ಉದ್ಧಾರ ಆಗಿಲ್ಲ. ನಾನು ಕೇಳಿದ್ದು ನ್ಯಾಯ, ನ್ಯಾಯ ಕೊಡಿ ಅಂತ ಕೇಳಿದ್ರೆ ಅದ ಹೇಗೆ ಮಾಮ ದೂರಾಂಕಾರ ಆಗುತ್ತೆ? ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮಗೂ ಇಬ್ರು ಮಕ್ಕಳಿದ್ದು ಅದ್ರಲ್ಲಿ ಒಬ್ರಿಗೆ ಸೀಟ್ ಸಿಕ್ಕು, ಇನ್ನೊಬ್ರು ಒಳ್ಳೆ ಮಾರ್ಕ್ಸ್ ತಗೊಂಡ್ರು ಸೀಟ್ ಸಿಗದೆ ಫೇಲ್ ಆಗಿರೋ ಪಕ್ಕದ ಮನೆ ಹುಡುಗನ ಸೀಟ್ ಸಿಕ್ಕಿದ್ರೆ ಆಗ ನೀವು ಸುಮ್ಮನೆ ಇದ್ಬಿಡ್ತೀರಾ? ನಿಮ್ಮ ಮಗನಿಗೆ ಸೀಟ್ ಸಿಗದೆ ಹಾಳಾಗೋದ್ರು ಪರವಾಗಿಲ್ಲ, ಅನ್ಯಾಯ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ಬಿಡ್ತೀರಾ ಮಾಮ? ಅದಂಗಾಯ್ತದೆ. ಮತ್ತೆ ನಿಮ್ಮ ಮಕ್ಳಿಗೆ ಅನ್ಯಾಯ, ಬೇರೆಯವ್ರ ಮಕ್ಳಿಗೆ ಅನ್ಯಾಯ ಆದ್ರೆ ನಮಗ್ ಕಾಣ್ಲೇ ಇಲ್ಲ ಅನ್ನೋ ತರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕಾ? ನೋಡಿ ದೊಡ್ಡ ಮಾಮ, ಪವಿತ್ರ ಒಳ್ಳೆ ಹುಡುಗಿ, ಕಷ್ಟಪಟ್ಟು ಓದಿದಾಳೆ, ಒಳ್ಳೆ ಮಾರ್ಕ್ಸು ತಗೊಂಡಿದ್ದಾಳೆ, ಆದ್ರೂ ಸೀಟ್ ಸಿಗ್ಲಿಲ್ಲ ಅಂತ ಸಾಯೋ ಪ್ರಯತ್ನ ಮಾಡಿದ್ಲು. ಅವಳಂಥ ಪ್ರಯತ್ನ ಮಾಡಿದ್ದು ತಪ್ಪೆ, ಆದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಅಲ್ಲಿ ಯಾರೋ ಫೇಲ್ ಆಗಿರೋ ಮನುಷ್ಯನ್ಗೆ ಪಾಸ್ ಅಂತ ಮಾರ್ಕ್ಸ್ ಕಾರ್ಡ್ ಮಾಡಿಸಿ ಸೀಟ್ ಕೊಟ್ಟಿರೋದನ್ನ ನೋಡಿದ್ರೆ ಹೊಟ್ಟೆ ಉರಿಯಲ್ವಾ? ಯೋಗ್ಯತೆ ಇಲ್ದಿರೋರಿಗೆ ಸೀಟು, ಯೋಗ್ಯರಾದವ್ರಿಗೆ ದೊಣ್ಣೆ ಎಂಟು, ಇದೊಪ್ಪ ಮಾತಾ ಮಾಮ? ಒಂದ್ ಪಕ್ಷ ಕಾಲೇಜಲ್ಲಿ ಹೀಗಾಗಿದೆ ಅಂತ ನಾನೇನಾದ್ರೂ ಪಬ್ಲಿಕ್ ಮಾಡಿದ್ರೆ ಕಾಲೇಜಿನ ಪರಿಸ್ಥಿತಿ ಏನಾಗತ್ತೆ, ಆ ಹುಡುಗನ ಭವಿಷ್ಯದ ಪ್ರಶ್ನೆ ಏನಾಗತ್ತೆ ಅಂತ ಸ್ವಲ್ಪ ಮುಂದಾಲೋಚನೆ ಮಾಡಿ ನೋಡಿ. ಇಲ್ಲ ಕಣವಲಕ್ಷ್ಮಿ, ನೀವು ಹೇಳ್ತಿರೋದೇ ಕರೆಕ್ಟ್. ಈಗೇನು ನಿನ್ನ ಗೆಳತಿಗೆ ಆ ಕಾಲೇಜಲ್ಲಿ ಸೀಟ್ ಕೊಡಿಸ್ಬೇಕು ಅಷ್ಟೇ ತಾನೆ? ನಾನು ಕೊಡಿಸ್ತೀನಿ, ಆದರೆ ನೀನು ಆ ಹುಡುಗನ ತಂಟೆಗೆ ಹೋಗ್ಬೇಡ. ಪಾಪ ಅವನ ಹೆಂಗೋ ಅಲ್ಲಿ ಇದ್ಕೊಂಡು ಕಾಲೇಜಲ್ಲಿ ಓದ್ಕೊಳ್ಳಿ ಬಿಟ್ಬಿಡು. ಅದಾಗಕ್ಕಿಲ್ಲ ಮಾಮ. ಯಾಕವಾಗಕ್ಕಿಲ್ಲ, ಅವನಿಂದ ಏನು ತೊಂದರೆ? ಚೆನ್ನಾಗಿರೋ ಹಣ್ಣುಗಳ ಮಧ್ಯೆ ಒಂದೇ ಒಂದು ಕೊಳ್ತೋಗಿರೋ ಹಣ್ಣಿದ್ರು ಅದು ಪಕ್ಕದಲ್ಲಿರೋ ಎಲ್ಲ ಹಣ್ಣುಗಳನ್ನೂ ಕೊಳಿಸ್ಬಿಡುತ್ತೆ. ಅವನಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಕಾಲೇಜಿಗೆ ಬರ್ತಿದ್ದಾನೆ. ಅಂಥವ್ರು ಕಾಲೇಜಿಗೆ ಬರಲಿಲ್ಲ ಅಂದ್ರೂ ಯಾರಿಗೂ ನಷ್ಟ ಇಲ್ಲ. ಅಂದ್ರೆ ಈಗ ಪಾಸ್ ಆಗದೇ ಇರೋ ಅವನು ಪಾಸ್ ಆಗಿರೋ ಜೊತೆ ಇರ್ಕೂಡ್ದು, ಇರ್ಲೇಬೇಕು ಅನ್ನೋ ಆಸೆ ಇದ್ರೆ ಸಪ್ಲಿಮೆಂಟ್ರಿ ಬರಲಿ ಬರಲಿ. ಇದೇ ನಿನ್ ಕೊನೆ ನಿರ್ಧಾರನ? ಹೌದು ದೊಡ್ಡ ಮಾಮ. ಆಯ್ತು ಲಕ್ಷ್ಮವ್ವ, ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತೀನಿ, ಈಗ ನೀನು ನಡಿ. ಥ್ಯಾಂಕ್ ಯು ದೊಡ್ಡ ಮಾಮ, ಥ್ಯಾಂಕ್ ಯು ವೆರಿ ಮಚ್, ನಾನು ಬರ್ತೀನಿ. ಅಪ್ಪ ನಾನು ಬರಲ. ಕಾಲೇಜ್ಗೆ ಹೋಗ್ತಾ ಇದೆಯಾ? ಹಾಂ ಬರ್ತೀನಿ ಅಜ್ಜಿ. ಹಾಂ ಸರಿ ಕಣ ಬರ್ತೀನಿ.
ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ. ಪೂರ್ವಿ, ಫ್ರ್ಯಾಂಕ್ ಆಗಿ ಹೇಳು, ಡಾಕ್ಟರ್ ಏನಾದರೂ ಹೇಳಿದ್ರ? ನಿಂಗೇನಾದರೂ ಪ್ರಾಬ್ಲಮ್ ಇದೆ ಅಂದ್ರ? ಹಾಗೇನು ಹೇಳಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ಮತ್ತೆ ಯಾಕೆ ಹೀಗಿದೀಯಾ? ಏನಾಯ್ತು ನಿಂಗೆ? ನಥಿಂಗ್, ಏನೋ ಒಂಥರ ಬೇಜಾರು ಅಷ್ಟೇ. ಆರ್ ಯು ಶೋರ್? ಹೇಳಿದ್ನಲ್ಲ ಅಷ್ಟೇ. ಡಾಕ್ಟರ್ ಅರುಣ ಹೇಳ್ದ ಹಾಗೆ ಫಾರಿನ್ಗೆ ಹೋಗಬೇಕು. ಸಾಧ್ಯವಾದಷ್ಟು ನನ್ನ ಪ್ರಯತ್ನ ನಾನು ಮಾಡಬೇಕು. ಆದರೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು? ಇವನ ಹತ್ರನೂ ಅಷ್ಟಿಲ್ಲ, ನನ್ನ ಹತ್ರನೂ ಇಲ್ಲ, ಇನ್ಯಾರನ್ನು ಕೇಳೋದು? ಹ್ಞೂ, ಅದೊಂದೇ ಈಗ ನನ್ನ ಮುಂದಿರೋ ದಾರಿ. ನ್ಯಾಯ ಕೊಡಿಸಿ ಅಂತ ಲಾ ಪಾಯಿಂಟ್ ಆಗ್ತಾಳೆ, ನಾನೇನಾದ್ರು ಮಾತಾಡಕ್ಕೆ ಹೋದ್ರೆ ನನ್ನ ಬಾಯಿ ಮುಚ್ಚಿಸ್ತಾಳೆ.